ಸಿಕ್ಕಿರಲ್ಲ ಅಷ್ಟೇ ಮಕ್ಕಳ ಜೊತೆ ಬಂದ್ರು ಮೇಲೆ ತೋಟಕ್ಕೆ, ಅದ್ಬಿಟ್ಟು ಅಲ್ಲಿ ನೋಡಿ ಕೆಲಸ ಮಾಡೋದು ನೋಡಿಲ್ಲ, ಕೆಲಸ ಮಾಡೋದು ನೋಡಿಲ್ಲ ನೋಡಿಲ್ಲ ಈಗ ನೀವು ರಾಜಗೋಪಾಲ್ ಅವರು ನಿಮ್ಮ ಹತ್ರ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆಪ್ತರು ಅಂತ ಹೇಳಿದ್ರೆ, ಅವ್ರೇನಾರು ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರ? ಆಗೋದಿಲ್ಲ ಸರ್, ಅವ್ರೇನು ಅಡಿಗೆ ಮಾಡಕ್ ಕರ್ಕೊಂಬಂದು ಬಿಟ್ಕೊಡೋರು ಅಂತ ನಾ ತಿಳ್ಕೊಂಡಿದ್ದು. ಅಡಿಗೆ ಮಾಡಕ್ ಬೇಕಲ್ಲ ಇವ್ರಿಗೆ, ಒಬ್ರು ಇರ್ತಾರಲ್ಲ ಅಡಿಗೆ ಗಿಡಿಗೆ ಮಾಡಕ್ ಬಂದಿರ್ತಾರೆ. ಈಗ ರಾಜಗೋಪಾಲ್ ಅವರು ಇಲ್ಲಿ ಎಷ್ಟು ದಿವಸಕ್ಕೊಂದು ಒಮ್ಮೆ ಬರ್ತಿದ್ರು ಸರ್? ಅವ್ರು ಇಲ್ಲೇ ಇರ್ತಾರೆ ಸರ್, ದನ ಕರಮೇಶ್ಗಡು. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ? ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಎಲ್ಲ ಬೆಂಗಳೂರಲ್ಲಿ, ಅವ್ರ ಮಕ್ಕಳು ಬೆಂಗಳೂರು, ಹೆಂಡತಿ ಮಕ್ಕಳೆಲ್ಲ ಒಯ್ಯಮ್ಮ ಒಬ್ಬನೇ ಸಾಯ್ತಾನೆ ಇಲ್ಲ, ಇಲ್ಲಿ ಅಡಿಗೆ ಮಾಡ್ಕೊಂಡು ಪಾಡ್ಕೊಂಡು ಅವನೇ ಕೂಟ್ಕೊಂಡು ಪಾಂಡ್ಕೊಂಡು ಜೀವನ ಮಾಡ್ತಾನೆ. ಈಗ ರಾಜಗೋಪಾಲ್ ಅವ್ರು ನೋಡಕ್ ಏನಾದ್ರು ಪ್ರಜ್ವಲ್ ರೇವಣ್ಣ ಅವ್ರೇನು ಬರ್ತಿರಲ್ಲ ಸರ್? ಪ್ರಜ್ವಲ್ ನೋಡಿಲ್ಲ ಸರ್ ನಾವು, ನೋಡಿ ರೋಡ್ ಗಿಡಲ್ಲಿ ಹೋಗಿರ್ಬೋದು ಗೊತ್ತು, ಇಲ್ಲಿಗೆಲ್ಲ ಬಂದಿರ್ ನಾವು, ನಾನು ಬತ್ತಾ ಇರ್ತೀನಲ್ಲ ಇಲ್ಲಿಗೆ. ಪ್ರತಿದಿನ ಬರ್ತೀರಾ? ಆ ಬರ್ತೀನಿ, ಹೋಯ್ತಾ ಇರ್ತೀನಿ, ಬರ್ತೀನಿ ಹೋಯ್ತೀನಿ, ಈಗ ಬಂದಿಲ್ವಾ, ನಾವು ಡೈಲಿ ಬರೋದೆ, ಬಂದು ಇವ್ರ ಮಕ್ಕ ನೋಡಿ ಹೋಯ್ತೀನಿ. ಈಗ ಮೊನ್ನೆ ಸಂತ್ರಸ್ತ ಮಹಿಳೆನೆ ಅಂತ ನಿಮ್ಗೆ ಹೆಂಗ ಗೊತ್ತಾಯ್ತು? ಈ ನೆನ್ನೆ ಪೊಲೀಸರು ಎಲ್ಲ ಬಂದು ಹಿಂಗಾದ್ಮೇಲೆ ಹೇಳಿದ್ ಹುಡುಕ್ತಾವ್ರು ಯಾರು ಹೆಂಗ್ಸಿಗೆ ಅಂತ, ಆಗ ಗೊತ್ತಾಗಿದಾರ. ಅಮ್ಮನ ಜೊತೆ ನಾನು ಮಾತಾಡಿದ್ದೀನಿ ಅಂದ್ರೆ ನಮ್ಮ ಮೂರು ಹುಡುಗರಿಗೆ, ನಾನು ನೋಡಿದ್ದೀನಿ, ನಾನೇ ಮಾತಾಡ್ತೀನಿ, ಯಾವ ಊರು ಅಂತ ಕೇಳಿದ್ದೀನಿ, ಹೆಚ್ ಡಿ ಕೊಟ್ಟೆ ಅಂತ ಅಮ್ಮ ಹೇಳವಳೆ, ಮನೆ ತಕೊಂಡಾಗ ನಾನೇ ಮಾತಾಡ್ತೀನಿ, ಹೂ ನಾನೇ ನೋಡಿನ ಮರ್ಯ ಅಂತ ಹೇಳಿದ್ದೀನಿ, ಕೇಳಿಬೇಕಾರೆ ಮೂರವ್ರಿಗೆ ನಾನು ಹೇಳಿದ್ದು. ಪೊಲೀಸ್ ಅವ್ರು ಇಲ್ಲಿ ತೋಟಕ್ಕೆ ಬಂದಾಗ ನೀವು ಬಂದಿರ ಇಲ್ಲಿಗೆ, ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನು 7 ವರ್ಷ ಮಾಡ್ತಾನೆ. ಈಗ ಇಲ್ಲೊಬ್ರು ಮಹಿಳೆಯನ್ನ ಪೊಲೀಸರು ಕರ್ಕೊಂಡು ಹೋದ್ರು, ನಿಮ್ಗೆ ಆ ಮಹಿಳೆ ಎಷ್ಟು ದಿವಸದಿಂದ ಪರಿಚಯ ಇದ್ರು, ನಿಮ್ಗೆ ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ? ಸರ್ ನಾನು ನೋಡಿದ್ದೆ ಒಂದೇ ದಿನ, ಮಾತಾಡಿಸ್ತಿ ಯಾವ್ರಕ್ಕ ನೀನು ಅಂತ ಕೇಳ್ದಿ, ಕೇಳಿದಾಗ ನಾನು ಸಾಯಪ್ಪ ನಮ್ಮ ಸಂಘದಲ್ಲಿ ಜಾಸ್ತಿ ಸಾಲದವ್ರು, ಯಾಕೆ 1.5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದ್ಲು. ಅಷ್ಟು ಕೊಡ್ಬೇಕಾ ಅಂದ್ರೆ ಹ್ಞೂ ಬಿಡೋದು, ಏನು ನಿಮ್ಮ ಕಷ್ಟ ಏನಿದ್ದು ಮಾಡ್ಕೊಳವ, ಸಾಪಾರು ಕೊಡೋದು ನಾನು ಕೊಡ್ತೀನಿ ಸಂಬಳ ಅಂತ ನಾ ಸುಮ್ಮನೆ. ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಕಂಡಾಗ ಸರ್ ಇದು ಯಾರಿಗೆ ಇಟ್ಕೊಂಡಿದ್ದು ಸರ್, ಕಟ್ಕೊಬೇಕು, ಒಂದು 500 ರೂಪಾಯಿ ಬಚ್ಚ ಕೊಟ್ಕೊಳ್ಳಿ ಕಳಿಸ್ಬಿಡಿ ಸರ್ ಅಲ್ಲಿ. ಅವರು ನಿನ್ಗೆ ಯಾಕೋ ನೀನು ಮಾಡೋದು ನಿನ್ನ ಕೆಲಸ. ನೀವು ನೋಡಿದ ಮೇಲೆ ಆ ಮಹಿಳೆ ಎಷ್ಟು ದಿವಸ ಇದ್ರಿ ಇಲ್ಲಿ? ಸರ್ ಅವ್ಳು ನೋಡಿದ ನಾಳೆಗೆ ನೈಟ್ ಏನೋ ಪೊಲೀಸರು ಬಂದ್ಬಿಟ್ರು, 11:00 ಇಲ್ಲ ನೈಟು ಬಂದ್ಬಿಟ್ರು ಪೊಲೀಸರು. ಪೊಲೀಸರು ಬಂದ್ರೆ ಇಲ್ಲೇ ಇದ್ರಾ? ಇಲ್ಲೇ ಇದ್ರು ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು, ಬೆಳಿಗ್ಗೆ ಎಲ್ಲ ಇಬ್ರು ಮಾಮೂಲಿ ಇವರವ್ರು ಅವ್ರು ಇದ್ರು ಸರ್. ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಆ ಮಹಿಳೆ ನೀವು ಮಾತಾಡ್ಸಕ್ಕೆ ಏನಂದ್ರು? ಅವ್ರು ಮಾಡ್ಸಂಗೆ ಅದೇ ಸರ್, 25,000 ರೂಪಾಯಿ ಸಂಬಳ ಕೊಡ್ಬೋದು, 25,000 ನಾ ಸಂಘ ಕಟ್ಬೇಕು, 1.5 ಲಕ್ಷ ಸಾಲದ, ಅವ್ರಿಗೆಲ್ಲ ಸಾಲದವ್ರು ಈಸ್ಕೊಟ್ಬೇಕು ಸಾಕಿರುತ್ತೆ. ಈಗ ಆ ಮಹಿಳೆ ಅತ್ತಿ ಮರದ ಹತ್ರ ನಿಂತಿದ್ರು, ಪೊಲೀಸರು ಬಂದು ಕರ್ಕೊಂಡೋರು ಅಲ್ಲಿಂದ ಅಂತ ಅಂದ್ರಿ? ಪೊಲೀಸ್ ಕರ್ಕೊಂಡಿಲ್ಲ ಅಲ್ಲಿ, ಅಲ್ಲಿ ನಾನು ನೋಡ್ಕೊಂಡ್ಬಂದು ಹೇಳ್ದಕ್ಕೆ ನನಗೆ ರಿಪೀಟ್ ನನಗೆ ಬಡಕ್ ಶುರು ಆಗ್ಬಿಟ್ರು. ಈಗ ನೀವು ಅಲ್ಲಿ ನೋಡಿದಾಗ ಏನು ಮಾಡ್ತಿದ್ರು ಆ ಮಹಿಳೆ? ಆ ಮಹಿಳೆ ಅಲ್ಲಿ ನಿಂತಿದ್ವಿ ಸರ್, ಅಲ್ಲಿ ನಿಂತಿದ್ದಾಗ ಇಲ್ಲಿ ಬಂದು ಇಲ್ಲಿ ಹೇಳ್ಕೊಂಡು. ನಿನ್ನೆ ದಿಢೀರಂತ ಪೊಲೀಸ್ ಬಂದಾಗ ನಿಮ್ಗೆ ಏನು ಅನಿಸ್ತಿಲ್ಲ? ಅವ್ರವ್ರ ಸಮಸ್ಯೆ, ಓನರು ಅವ್ರಿಗೆ ಏನಾಗಿರ್ಬೋದು, ನಾನು ಅದನ್ನ ಯಾಕೆ ಅಬ್ಜೆ ಮಾಡದ, ಅಲ್ಲಿ ಆ ಓನರ್ ಉಂಟು ಅವರುಂಟು. ಆ ಸಂತ್ರಸ್ತೆ ಮಹಿಳೆ ಇಲ್ಲಿ ಬಂದಂಥ ಸಮಯದಲ್ಲಿ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಇಲ್ಲಿ? ಯಾರು ಆ ಮಹಿಳೆಯಲ್ಲಿ ಇದ್ದಾರೆ? ಇಲ್ಲ ಇಲ್ಲ, ಅವ ಯಾರೋ ಕೆಲಸಕ್ಕೆ ಅಂತೇವ್ರು ಯಾರು ಬಂದಿಲ್ಲ ಸರ್ ಇಲ್ಲಿ. ನಾವೇನೇ ನಮ್ಗೆ ಕೆಲಸ ಬಿದ್ದಾಗ ಇಲ್ಲಿ ಆಳು ಕರ್ಕೊತೀವಿ, ಕೆಲಸ ಮಾಡಿಸ್ತೀವಿ. ಈಗ ಹೊರಗಡೆ ಅವ್ರು ಯಾರು ಇದ್ದಾರೆ? ಈಗ ಆ ಮಹಿಳೆ ನೀವು ಎಷ್ಟು ದಿವಸ ನೋಡಿದ್ರಿ ಇಲ್ಲಿ? ನೋಡಿಲ್ಲ. ನಾವು ಇವ್ರು ಯಾರ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲ ಈ ತೋಟದಲ್ಲಿ ಇದ್ರು ಅಂತ 3 ದಿನದಿಂದ? ನಿಜ ನಿಜ, ನಾವು ತೋಟದಲ್ಲಿ ಇದ್ರ ಅಂತ ಹೇಳ್ತಾವ್ರೆ, ಆದ್ರೆ ನಮ್ಮ ತೋಟದಲ್ಲಿ ಅಂತೂ ನಾವು ಇಲ್ಲ, ನಮ್ಮ ಸಾವುಕಾರ ರೂಮ್ಗೆ ಎಂಟ್ರಿ ಇಲ್ಲ ನಮ್ದು, ನಮ್ಮ ರೂಮ್ ಏನೋ ನಾವೇನೋ, ಕೆಲಸ ಏನೋ ನಾವೇನೋ. ಹಂಗಾರೆ ನಿಮ್ಮ ಸಾವುಕಾರ ರೂಮ್ ಅಲ್ಲಿ ಇದ್ರು ಅಂತನಾ? ಅದನ್ನ ನಾನು ಹೇಳಕ್ಕಾಗಲ್ಲ, ಇದ್ರು ಅಂತ ನಾನು ಹೇಳಕ್ಕಾಗಲ್ಲ. ನಮ್ಮ ಸಾವುಕಾರ ಅಕಸ್ಮಾತ್ ಈಗ ನಾವು ಯಾವಾಗ್ಲಿಂದ ಅವ್ರ ರೂಮ್ಗೆ ಹೋಗಾಗಿದ್ರೆ ಇದ್ರು ಅಂತ ಹೇಳ್ಬೋದು, ಅವರು ಇರಿಸ್ಕೊಂಡ್ರ ಅಂತ ನಾನು ನಂಬ್ಕೊಳಕ್ಕಾಗಲ್ಲ. ನೀವು ಅಲ್ಲಿ ಹೋಗಂಗಿಲ್ಲ? ನಾವು ಹೋಗಲ್ಲ, ಯಾಕಂದ್ರೆ ಅವರು ಈಗ ಅವ್ರ ಒಂದು ದೊಡ್ಡ ವ್ಯಕ್ತಿ, ಅವರು ಅವ್ರ ಜೊತೆ ಯಾರ್ಯಾರು ಬರ್ತಾರ, ಯಾರ್ಯಾರು ಕೂತ್ ಮಾತಾಡ್ತಾರೆ, ನಾವು ಅದರಲ್ಲಿ ನಾವು ನಮ್ಮ ಕೆಲಸ ಏನದ ಅದು ಮಾಡಬೇಕು. ಅವ್ರ ಜೊತೆಗೆ ನಾವು ಕೂತ್ಕೊಳ್ಳೋ ಅಂತ ಇದ್ರಲ್ಲಿ ಕ್ಯಾರೆಕ್ಟರ್ ಇದೆ. ಎಷ್ಟು ಫ್ಯಾಮಿಲಿ ಇದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ?